ಅಂಗೀಕಾರ ಆದ್ಮೇಲೆ ಈ ಸದನದಲ್ಲಿ ಆದ್ರೆ ಏನ್ ಮಾಡ್ತೀರಿ ವೋಟ್ ಆನ್ ಅಕೌಂಟ್ ಕೇಳಬೇಕು. ನಮ್ಮ ರೇವಣ್ಣರು ಕರೆಕ್ಟ್ ಟೈಮ್ ಇಟ್ಟಾರೆ 12ನೇ ತಾರೀಕು ವಿಧಾನಸೌಧದ 20 ಮೇಲೆ ಇಟ್ಟಿದ್ರು ಸರಿ ಹೋಗೋದು. ಅವ್ರು 12 ಕಿಚ್ಚಿಬಿಟ್ಟು ಎಡವಟ್ಟು ಮಾಡಿಬಿಟ್ಟಾರೆ. ಈಗ ನಾವು ಇದು ಮಾಡಲೇಬೇಕು. 15 ಜನ ರಾಜ್ಯಪಾಲರೇ ಆಗ್ಲಿ ಯಾರೇ ಆಗ್ಲಿ 15 ಜನದ ರಾಜೀನಾಮೆ ಅಸೆಂಬ್ಲಿ ಡೇಟ್ ರೇವಣ್ಣ ಅವ್ರು ಫಿಕ್ಸ್ ಮಾಡೋರೆ ಅಂತ ಅಲ್ಲ ರೀ, ಕ್ಯಾಬಿನೆಟ್ ಅಲ್ಲಿ ಅವರು ಮಂತ್ರಿ ಅಲ್ವಾ, ಹೇಳ್ಯಾರೆ ಡೇಟ್ ಇಟ್ಟಾರೆ ಬಿಡ್ರಿ. ಅದೇನ್ ದೊಡ್ಡ ವಿಚಾರ ಅಲ್ಲ, ಅದೆಲ್ಲ ಇಡ್ತಾರೆ ಅವರು. ಸ್ವಲ್ಪ ಶಾಸ್ತ್ರ ಇದು ನಂಬಿಕೆ ಇದಲ್ವೇನ್ರಿ, ಅದಕ್ಕೆ ಇಟ್ಟಿದ್ದಾರೆ. ಯಾರೇ ಆಗ್ಲಿ 15 ಜನ ಶಾಸಕರ ರಾಜೀನಾಮೆ ಪತ್ರ ಅಂಗೀಕಾರ ಆಗ್ದಲನೆ ಸಭಾನಾಯಕರಿಗೆ ಬಹುಮತ ಇಲ್ಲ ಅಂತೇಳಿ ಹೆಂಗ್ರಿ ಹೇಳ್ತೀರಿ? ಯಾರು ಅಂಗೀಕಾರ ಮಾಡಕ್ ಅವರಿದ್ದಾರೆ, ಸುಪ್ರೀಂ ಕೋರ್ಟ್ ಹೇಳಿತ್ತೆ ಮೊನ್ನೆ ದಿವಸ. ಏನ್ ಮಾಡಬೇಕು ಅಂತ ಸಭಾನಾಯಕರ ಸರ್ವೋಚ್ಚ ಅಧಿಕಾರ ಏನು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರು ಮಾಡ್ತಾರೆ, ಅವ್ರು ಬಹಳ ಅದಕ್ಕೆ ತಕ್ಕನಾಗಿದ್ದಾರೆ, ಅವ್ರು ಮಾಡ್ತಾರೆ. ಅದ್ರ ಬಗ್ಗೆ ಏನ್ ಚಿಂತೆ ಮಾಡಬೇಡಿ. ಅವ್ರು ಯಾವ್ದನ್ನು ನಿಮ್ಗೆ ಫಾರಾಗೂ ಮಾಡಲ್ಲ, ನಮ್ಮಿಗೆ ಫಾರಾಗೂ ಮಾಡಲ್ಲ. ಕಾನೂನಿನ ಚೌಕಟ್ಟಿನಲ್ಲೇ ಹೋಗ್ತಾರೆ, ಕಾನೂನಿನ ಚೌಕಟ್ಟಿನಲ್ಲೇ ಎದುರಿಸ್ತಾರೆ. ಅದ್ರ ಬಗ್ಗೆ ಯಾರಿಗೂ ನಿಮ್ಗೆ ಅನುಮಾನ ಬೇಕಿಲ್ಲ. ಯಾರಿಗೂ ಯಾರ ಆ ಸಮಸ್ಯೆನ ಎದುರಿಸ್ತಾರೆ, ಯಾರನ್ನು ಎದುರಿಸಕ್ ಹೋಗ್ತಲ್ಲ. ಆ ಸಮಸ್ಯೆನ ಎದುರಿಸೋ ಶಕ್ತಿ ಭಗವಂತ ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರು ಎದುರಿಸ್ತಾರೆ. ಈ ರೀತಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಎಲ್ಲ ಮಾತಾಡಲಿ. ಒಬ್ಬೊಬ್ರಿಗೀಗ ನಮ್ ಶ್ರೀನಿವಾಸ ಗೌಡ್ರು ಹೇಳಿರು, ಅದೇ ರೀತಿ ನಮ್ಮ ಸಾರಾ ಮಹೇಶ್ ಅವರು ಹೇಳಿರು. ಹಿಂಗ ಅನೇಕ ಸಮಸ್ಯೆಗಳು ಬರಬೇಕಾಗಿದೆ. ಈಗ ಅಷ್ಟೆಲ್ಲ ಆಯ್ತು, 15 ಜನ ತಗೊಂಡೋದ್ರಿ, ಮತ್ತ ಇನ್ನೊಬ್ಬರನ್ನ ಯಾಕೆ ತಗೊಂಡೋದ್ರಿ? ಶ್ರೀಮಂತ್ ಪಾಟೀಲ್ ಶಿವಲಿಂಗೇಗೌಡ್ರೆ ಅವ್ರು ಈಲ್ಡ್ ಆಗೋದಿದ್ರೆ ನೀವು ಹೇಳಿದ್ರಲ್ಲ ಶ್ರೀನಿವಾಸ ಗೌಡ್ರದು. ಒಂದ್ ನಿಮಿಷ ತಾವು ಕೂತ್ಕೊಳ್ಳಿ ಸರ್. ಎರಡು ವಿಷಯ